ದುಃಖಕರ ಸಂಗತಿ. ಅವರು ಸಾಹಿತ್ಯ ಸಂಗೀತ ಹಾಡುಗಾರಿಕೆ ಎಲ್ಲದರಲ್ಲೂ ಕೂಡ ಪರಿಣಿತರಾದಂಥವ್ರು, ಹತ್ತು ಹಲವಾರು ಪ್ರಶಸ್ತಿಗೆ ಭಾಜನರಾದಂಥವ್ರು. ಮನೆ ಮನೆಗೆ, ಕರ್ನಾಟಕದ ಮನೆ ಮನೆಗೆ ಅವರ ಹಾಡುಗಳನ್ನು ಮುಟ್ಟಿರುವಂಥದ್ದು, ಜನ ಅವರ ಹಾಡನ್ನು ಕೇಳಿ ಆನಂದಿಸಿ ಪ್ರೇರಣೆಯನ್ನು ಕೂಡ ಪಡ್ಕೊಂಡಿರುವಂಥ ಇಂಥ ಮಹಾನ್ ಒಬ್ಬ ನಮ್ಮ ಕನ್ನಡಿಗರನ್ನು, ಮಹಾನ್ ಕಲಾವಿದರನ್ನು ನಾವು ಕಳ್ಕೊಂಡು ಕನ್ನಡ ನಾಡು ಮತ್ತು ಕನ್ನಡದ ಸಂಸ್ಕೃತಿ ಲೋಕ ಬಡವಾಗಿದೆ. ಅವರ ಆತ್ಮಕ್ಕೆ ಚಿರಸ್ಥಾಸಗಳಿ. ಸರ್ಕಾರದ ಎಲ್ಲ ಗೌರವಗಳೊಂದಿಗೆ ಅವರಿಗೆ ನಾವು ಕೊನೆಯ ಒಂದು ಪ್ರಯಾಣವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರ ಇಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಸಚಿವ ಸಂಪುಟ ಆದ ತಕ್ಷಣವೇ ನಾನು ಹೋಗ್ತೇನೆ. ಇನ್ನೊಂದು, ಸಚಿವ ಸಂಪುಟದ ಎಲ್ಲ ವಿಷಯಗಳು ಜೊತೆ ಜೊತೆಗೆ ನಿನ್ನೆ ಏನು ಹೈಕೋರ್ಟ್ನಲ್ಲಿ ACB ಒಂದು ತೀರ್ಮಾನ ಆಗಿದೆ ಮತ್ತು ನಮ್ಮ ಪಕ್ಷದ ಪ್ರಣಾಳಿಕೆ, ಆ ಪಕ್ಷದ ಪ್ರಣಾಳಿಕೆಯನ್ನು ಗಮನದಲ್ಲಿಟ್ಕೊಂಡು ಇವತ್ತು ಕ್ಯಾಬಿನೆಟ್ನಲ್ಲಿ ಹಲವಾರು ಸೂಚನೆಗಳನ್ನು ಹೈಕೋರ್ಟ್ ಕೊಟ್ಟಿದೆ. ಆ ಮೂಲ ಪ್ರತಿ ತೆಗೆದುಕೊಂಡು ಅದಕ್ಕೇನೆಲ್ಲ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ, ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಬಟ್ ನಮ್ಮ ಏನು BJPಯ ಪ್ರಣಾಳಿಕೆ ಇದೆ, ಅದನ್ನು ಆಧರಿಸಿನೇ ಮುಂದಿನ ಎಲ್ಲ ನಾವು ಕ್ರಮಗಳನ್ನು ತೆಗೆದುಕೊಂಡು